ಗೌರವಾನ್ವಿತ ಸಚಿವರೊಂದಿಗೆ ಮಾತನಾಡಿದ್ದೀನಿ, ಸುದೀರ್ಘವಾದ ಚರ್ಚೆ ಮಾಡಿದ್ದೀನಿ. ರಾಜ್ಯದಾದ್ಯಂತ ಹಿಜಾಬ್ ವಿಚಾರವು ತುಂಬ ಸಂಕೀರ್ಣತೆಗೆ ಹೋಗ್ತಾ ಇದೆ. ಉಡುಪಿ ಸರಕಾರಿ ಕಾಲೇಜಿನಲ್ಲಿ ಪ್ರಾರಂಭವಾದಂತಹ ಹಿಜಾಬಿನ ವಿವಾದ ಏನಿದೆ ಈಗ ರಾಜ್ಯಾದ್ಯಂತ ಹಲವು ಕಾಲೇಜುಗಳು ನಡೆದಿದೆ. ಒಬ್ಬ ವಕ್ಫ್ ಬೋರ್ಡ್ ಅಧ್ಯಕ್ಷ ಎಂಬ ರೀತಿಯಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಕಂಪ್ಲೇಂಟ್ಗಳು ಜಾಸ್ತಿ ಬರ್ತಾ ಇದೆ. ಎಲ್ಲ ಕಡೆಯಲ್ಲೂ ಹಿಜಾಬ್ ಧರಿಸೋಕೆ ಬಿಡ್ತಾ ಇಲ್ಲ, ತರಗತಿಗೆ ಹೊರಗೆ ನಿಲ್ಲಿಸ್ತಾ ಇದ್ದಾರಂತೇಳಿ. ಅದಕ್ಕೆ ನಾನು ತಕ್ಷಣ ಫೋನ್ ಮಾಡಿದೆ ಸಚಿವರೊಂದಿಗೆ. ಅವರು ಬರೋಕೆ ಹೇಳಿದರು, ನಾವು ಮಾತುಕತೆ ಮಾಡಿದ್ದೀವಿ. ಈಗಾಗಲೇ ಸಚಿವರು ಹೇಳಿದಾಗೆ ನಾನು ಕಾನೂನು ಬಿಟ್ಟು ಯಾವುದನ್ನು ಸರ್ಕಾರ ಮಾಡಿಲ್ಲ, ಕಾನೂನು ರೀತಿಯಲ್ಲೇ ಮಾಡಿದ್ದೀವಿ. ಏನು ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಇದೆಯೋ, ಎಜುಕೇಷನ್ ರೂಲ್ಸ್ ಮತ್ತು ಆ್ಯಕ್ಟ್ ಪ್ರಕಾರನೇ ನಾವು ಸರ್ಕ್ಯುಲರ್ ಈಗಾಗಲೇ ಹೊರಡಿಸಿದ್ದೀವಿ ಅಂತ ಮಾನ್ಯ ಸಚಿವರು ನಮ್ಮ ಮುಂದೆ ಹೇಳಿದ್ದಾರೆ. ಆ ಸರ್ಕ್ಯುಲರ್ ಮತ್ತು ಮುಂಬೈ ಹೈಕೋರ್ಟ್ ಹಾಗೂ ಕೇರಳ ಹೈಕೋರ್ಟ್, ಅದೇ ರೀತಿಯಲ್ಲಿ ಕೇರಳದ MES ಎಂಬ ಮುಸ್ಲಿಂ ಎಜುಕೇಷನ್ ಟ್ರಸ್ಟೇ ಮಾಡಿದಂತಹ ಸುತ್ತೋಲೆಗಳನ್ನೆಲ್ಲ ನನಗೆ ತೋರಿಸಿದ್ದಾರೆ. ಕಾನೂನು ತಜ್ಞರೊಂದಿಗೆ ಅದು ನಮ್ಮ ಸಮುದಾಯದ ಬಾಂಧವರೊಂದಿಗೆ ಈ ವಿಚಾರವಾಗಿ ಚರ್ಚೆ ಮಾಡುತ್ತೇನೆ. ಏಕೆಂದರೆ ನಮ್ಮ ವಿದ್ಯಾರ್ಥಿನಿಗೆಲ್ಲ ಅವರ ವಿದ್ಯಾಭ್ಯಾಸ ಕುಂಠಿತ ಆಗಬಾರ್ದು, ಅವರು ಎಲ್ಲರೂ ತರಗತಿ ಹೋಗಬೇಕು, ವಿದ್ಯಾಭ್ಯಾಸ ಬೇಕು. ನಮ್ಮ ಸಮುದಾಯ ನಿಮ್ಗೆ ಗೊತ್ತಿದೆ, ಮುಸ್ಲಿಂ ಸಮುದಾಯ ಅಂತ ಹೇಳಿದರೆ ತುಂಬ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದ್ದೇವೆ ನಾವು. ಅದನ್ನು ನಮ್ಮ ಹೆಣ್ಮಕ್ಕಳು ಇತ್ತೀಚೆಗೆ ಏನು ಎಜುಕೇಷನ್ಗೆ ಮುಂದೆ ಬರ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ಇಂಥ ಒಂದು ವ್ಯವಸ್ಥೆ ಇದ್ದರೆ ತುಂಬ ನಮಗೆ ತೊಂದರೆ ಆಗ್ತದೆ ಎಂಬುದನ್ನು ಸಚಿವರ ಗಮನಕ್ಕೆ ತಂದಿದ್ದೀನಿ. ಸಚಿವರು ಇಲ್ಲ, ನಾವು ಯಾವುದೇ ವಿದ್ಯಾರ್ಥಿನಿಗೂ ತೊಂದರೆ ಆಗದಂತೆ, ನಾವು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ನಾವು ರೂಲ್ಸ್ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರೊಟ್ಟಿಗೆ ಈಗಾಗಲೇ ಕೆಲವು ಸರ್ಕಾರಿ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಿ ಬರಲೇಬಾರದು ಅಂತ ಹೇಳ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ. ಸಚಿವರು ಹೊರಡಿಸಿದಂತಹ ಸುತ್ತೋಲೆ ಪ್ರಕಾರ ಅಲ್ಲಿ ಯಾವುದು ಸ್ಟೇಟಸ್ಕೋ ಮೈಂಟೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಹಿಜಾಬ್ಗಳು ಮುಂಚೆ ಅವರು ಧರಿಸ್ಕೊಂಡು ಬರ್ತಾ ಇರಲಿಲ್ವೋ ಅಲ್ಲಿ ಬರಬಾರ್ದು, ಎಲ್ಲಿ ಬರ್ತಾ ಇದ್ದಾರೆ ಅವರು ಬರಬಹುದು ಎಂಬ ಒಂದು ಸರ್ಕ್ಯುಲರ್ ಸರ್ಕಾರ ಈಗಾಗಲೇ ಹೊರಡಿಸಿದೆ. ಅದಕ್ಕೆ ವಿರುದ್ಧವಾಗಿ ಯಾವುದಾದರೂ ಶಾಲೆಗಳು ಕಾಲೇಜುಗಳು ಅಂಥ ವಿಚಾರಗಳು ಮಾಡಿದರೆ ಅವರ ವಿರುದ್ಧನೂ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಅದರೊಟ್ಟಿಗೆ ಏನಿದ್ದರೂ ಈಗ ಹೈಕೋರ್ಟಲ್ಲಿದೆ, ಹೈಕೋರ್ಟ್ ಮೆಟ್ಟಲೇರಿದೆ ವಿವಾದ. ಹೈಕೋರ್ಟಿಂದ ಯಾವುದೇ ಜಡ್ಜ್ಮೆಂಟ್ ಬರುತ್ತೆ ಎಲ್ಲರೂ ಅದಕ್ಕೆ ಬದ್ಧರಿರ್ತೀವಿ ಅಂತ ಸರ್ಕಾರದ ಕಡೆಯಿಂದ ಸಚಿವರುಗಳು, ಅದೇ ರೀತಿಯಲ್ಲಿ ಸಮುದಾಯದ ತುಂಬ ಜನರು ಈಗಾಗಲೇ ಮೂಲಾನಗಳು ಎಲ್ಲರೂ ನನಗೆ ಫೋನ್ ಮಾಡಿ ಎಲ್ಲ ಕಡೆಯಲ್ಲೂ ವಿವಾದ ಆಗ್ತಾ ಇದೆ. ಇವತ್ತು ಶುಕ್ರವಾರ ಎಲ್ಲರೂ ಹೊರಗಡೆ ಇದ್ದಾರೆ, ತರಗತಿಯಿಂದ ಹೊರಗಡೆ ಇದ್ದಾರೆ. ತುಂಬ ದುರುದೃಷ್ಟಕರವಾದಂತಹ ಒಂದು ವಾತಾವರಣ ರಾಜ್ಯದಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಸುಗಮವಾಗಿ ಅದನ್ನು ಇತ್ಯರ್ಥ ಮಾಡಲು ನಾನು ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿ ಅವರಿಗೆ ಮನವಿ ಸಲ್ಲಿಸಿದ್ದೇನೆ. ಮನವೊಲಿಕೆ ಈಗಾಗಲೇ ನಾವು ಎಲ್ಲ ಚರ್ಚೆಗಳು ನಾವು ವಕ್ಫ್ ಬೋರ್ಡಿನ ಮೂಲಕ ನಮ್ಮ ಉಡುಪಿ ವಕ್ಫ್ ಬೋರ್ಡ್ ಅಧಿಕಾರಿಗಳೇ ಎಲ್ಲ ವ್ಯವಸ್ಥೆಗಳು ಮಾಡಿರೋದು ಮಾತನಾಡಿದ್ದಾರೆ. ಅದರೊಟ್ಟಿಗೆ ಶಾಲಾ ಇದು ಏನು ಮುಖ್ಯಸ್ಥರೊಂದಿಗೂ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಒಂದು ಒಳ್ಳೆ ವಾತಾವರಣ ನಮ್ಮ ಏನು ವಿದ್ಯಾ ಸಮುಚ್ಚಯಗಳಲ್ಲಿತ್ತು, ಅದಕ್ಕೆಲ್ಲೋ ಒಂದು ಕಡೆಯಲ್ಲಿ ಕಂಟಕ ಆಗ್ತಾ ಇದೆ ಅಂತ ನನಗೂ ಆತಂಕ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ನಡೀಬಾರ್ದಿತ್ತು, ಒಂದು ದೊಡ್ಡ ವಿವಾದ ನಡೀತಾ ಇದೆ. ಸಮುದಾಯದವರೊಂದಿಗೆ ಮಾತಾಡ್ತೀನಿ. ಅದರೊಟ್ಟಿಗೆ ಇದೆಲ್ಲ ನಮ್ಮ ಮೈನಾರಿಟಿ ಕಮಿಷನ್ ಚೇರ್ಮ್ಯಾನು ಈ ಕೆಲಸಗಳನ್ನೆಲ್ಲ ಆದಷ್ಟು ಬೇಗ ಮಾಡ್ತಾರೆ ಎಂದು ನಂಬಿಕೆ ಇದೆ. ನಾನು ಅವರಿಗೂ ಫೋನ್ ಮಾಡಿ ಹೇಳ್ತೀನಿ. ನಾನು ವಕ್ಫ್ ಬೋರ್ಡ್ ಅಧ್ಯಕ್ಷ, ವಕ್ಫ್ ಬೋರ್ಡಿದ್ದೇ ತುಂಬ ಕೆಲಸಗಳಿವೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ. ಇಂಥ ವಿಚಾರಗಳೆಲ್ಲ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಮಾಡಬೇಕು. ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ. ಈ ವಿಚಾರದಲ್ಲಿ ಅವರು ಒಳ್ಳೆ ಒಂದು ಸ್ಟೆಪ್ ತೆಗಿಬೋದು ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ, ಅದು ಯಾವುದು ಇಂಪಾರ್ಟೆಂಟ್ ಅಂತ ಕೇಳೋದಕ್ಕಿಂತ ಏನು ಒಂದು ಕಡೆಯಲ್ಲಿ ಶರಿಯತ್ ಮತ್ತು ಏನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತೀವಿ, ಮತ್ತೊಂದು ಕಡೆಯಲ್ಲಿ ಸುತ್ತೋಲೆ ಬಗ್ಗೆ ಮಾತಾಡ್ತೀವಿ. ಎರಡು ಯಾವುದು ಇಂಪಾರ್ಟೆಂಟ್ ಅಂತ ಕೇಳೋದಕ್ಕಿಂತ ನಾವು ಇದನ್ನು ಇತ್ಯರ್ಥ ಮಾಡಬೇಕು. ವಿವಾದವನ್ನು ಇತ್ಯರ್ಥ ಮಾಡೋದು ತುಂಬ ಸೂಟೇಬಲ್ ಅಂತ ಅನಿಸ್ತಾ ಇದೆ. ಇಲ್ಲ, ಎಲ್ಲ ಕಡೆಯಲ್ಲೂ ಆಗಿಲ್ಲ, ಎಲ್ಲೋ ಒಂದು ಎರಡು ಕಡೆಯಲ್ಲಿ ಮಾತ್ರ ಹೊಸದಾಗಿ ಇದಾಗಿರೋದು. ಕೆಲವು ಕಡೆಗಳಲ್ಲಿ ಹಳೆ ಕಾಲದಿಂದಲೇ ಹಿಜಾಬ್ ಆಗ್ತಾ ಬರ್ತಾ ಇದ್ರು, ಅಲ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಪ್ರಾಬ್ಲಮ್ ಆಗಿರೋದು ಅದು ಏನು ಹೊಸದಾಗಿ ಹಿಜಾಬ್ ಹಲವಾರು ವರ್ಷಗಳಿಂದ ಏನು ಹಿಜಾಬ್ ಹಾಕಿ ಹೋಗ್ತಾ ಇದ್ರು, ಅಲ್ಲಿ ಹಿಜಾಬ್ ಹಾಕಬೇಡಿ ಅಂತ ಹೇಳುವಾಗ ಈಗ ಹೊಸದಾಗಿ ಏನು ವಿವಾದಗಳು ಹುಟ್ಟುತ್ತಾ ಇದೆ. ಅದು ನಾನು ಸಚಿವರ ಗಮನಕ್ಕೆ ತಂದಿದ್ದೀನಿ. ಇಲ್ಲ, ಅದೆಲ್ಲ ಎಜುಕೇಷನ್ ಮಿನಿಸ್ಟರೊಂದಿಗೆ ಮತ್ತು ನಮ್ಮ ಮೈನಾರಿಟಿ ಕಮಿಷನ್ ಚೇರ್ಮ್ಯಾನೊಂದಿಗೆ ಮಾತಾಡಿ. ನಾನು ವಕ್ಫ್ ಬೋರ್ಡ್ ಅಧ್ಯಕ್ಷ.
ಮಾತಾಡಿದ್ದೀನಿ, ಸಚಿವರ ಗಮನಕ್ಕೆ ತಂದಿದ್ದೀನಿ, ಸಮುದಾಯದ ಆತಂಕಗಳನ್ನು ಅವರ ಗಮನಕ್ಕೆ ತಂದಿದ್ದೀನಿ. ಅದೇ ನಮ್ಮ ಕಮ್ಯುನಿಟಿ ತುಂಬಾ ಆತಂಕಕ್ಕೊಳಗಾಗಿದೆ, ಯಾಕೆಂದ್ರೆ ಹಿಜಾಬ್ ತುಂಬಾ ಕಡೆಯಲ್ಲಿ ಹಾಕೊಂಡು ಹೋಗ್ತಾ ಇದ್ರು, ಅಲ್ಲೂ ನಿಲ್ಲಿಸುವಂತಹ ಒಂದು ಪ್ರಯತ್ನಗಳು ನಡೀತಾ ಇದೆ. ಇದು ನಡೆಯಬಾರದು. ಕಮ್ಯುನಿಟಿ ತುಂಬಾ ಈ ವಿಚಾರದಲ್ಲಿ ಆತಂಕಕ್ಕೊಳಗಾಗಿದೆ. ಸರ್ಕಾರ ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದೀನಿ. ಯೂನಿಫಾರ್ಮ್ ಬೇಡ ಅಂತ ಹೇಳ್ತಿದ್ರೆ ಹಿಜಾಬ್ ಹಾಕಕ್ಕೆ ಅವಕಾಶ ಅಲ್ಲ ಸರ್ಕ್ಯುಲರ್ ಆಗಿದೆ ಅಂತ ಹೇಳಿ, ಅಂದ್ರೆ ಸ್ಟೇಟಸ್ ಕ್ವೋ ಮೈಂಟೈನ್ ಮಾಡಿ ಅಂತ ಹೇಳಿ ಸರ್ಕಾರ ಈಗಾಗಲೇ ಒಂದು ಸರ್ಕ್ಯುಲರ್ ಕೊಟ್ಟಿದೆ, ಅದನ್ನ ನನ್ನ ಗಮನಕ್ಕೆ ತಂದ್ರು. ಈಗ ಇತ್ತೀಚೆಗೆ ಏನಾಯ್ತು, ಅಲ್ಲ ನಾನು ಏನು ಮಾಡಬೇಕು ಅಂತ ಹೇಳೋಕೆ ನಾನು ಎಜುಕೇಶನ್ ಮಿನಿಸ್ಟ್ರು ಅಲ್ಲ, ಅದೇ ರೀತಿಯಲ್ಲಿ ಸಂಬಂಧಪಟ್ಟಂತಹ ವ್ಯಕ್ತಿನೂ ಅಲ್ಲ. ಸಮುದಾಯದ ವಿಚಾರವನ್ನು ಸಚಿವರ ಗಮನಕ್ಕೆ ತಂದಿದ್ದೀನಿ. ಸೂಕ್ತವ ಕಾನೂನು ಬಿಟ್ಟು ಏನೂ ಮಾಡಲ್ಲ ಅಂತ ಹೇಳಿದ್ದಾರೆ, ಕಾನೂನಿನ ಅಡಿಯಲ್ಲೇ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಮುದಾಯದವರೊಂದಿಗೂ ನಾಯಕರೊಂದಿಗೂ ನಾನು ಮಾತಾಡ್ತೀನಿ.